ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಈ ಗುಲಾಬಿ ಗಿಡಕ್ಕೆ ಡೈಬ್ಯಾಕ್ ರೋಗ ಬಂದಿದೆ. ಅಂದರೆ ಮೇಲಿಂದೆಲ್ಲ ಒಣಗ್ತಾ ಬರುತ್ತೆ, ಆಲ್ಮೋಸ್ಟ್ ಇದು ಸಾಯ ಸ್ಟೇಜಲ್ಲಿದೆ. ಇದು ವಾಪಸ್ ಚಿಗುರು ಬರೋ ಹಾಗೆ ಹೇಗೆ ಬದುಕಿಸೋಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೈಬ್ಯಾಕ್ ರೋಗ ಹೇಗೆ ಅಂತ ಅಂದರೆ, ಒಂದು ಗಿಡಕ್ಕೆ ಬಂದರೆ ಬೇರೆ ಗಿಡಕ್ಕೂ ಬೇಗ ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ ಎರಡು ಮೂರು ಗಿಡ ಆಲ್ಮೋಸ್ಟ್ ಹೀಗೆ ಆಗಿತ್ತು. ಇವಾಗ ಈ ಗಿಡನ ಏನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಣಗಿರೋ ಎಲ್ಲ ಎಲೆಗಳಾಗಲಿ ಕಡ್ಡಿಗಳನ್ನಾಗಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕಟ್ ಮಾಡೋ ಮುಂಚೆ ಕತ್ತರಿನ ತುಂಬ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಹೀಗೆ ಎಲ್ಲ ಕಡ್ಡಿಗಳನ್ನ ಕ್ಲೀನಾಗಿ ಕತ್ತರಿಸ್ತಾ ಇದ್ದೀನಿ. ಡೈಬ್ಯಾಕ್ ರೋಗ ಬೇಗ ಸ್ಪ್ರೆಡ್ ಆಗುತ್ತೆ, ಒಂದು ಕಡೆ ಆದರೆ ಪೂರ ಗಿಡ ಸಾಯೋದಕ್ಕೆ ಟೈಮ್ ತೊಗೊಳ್ಳಲ್ಲ. ಇವಾಗ ಇದು ಒಣಗಿದೆ ಮಾತ್ರ, ಸ್ಟಾರ್ಟ್ ಆಗಿದೆ ಒಣಗೋಕ್ಕೆ. ಸೊ ಈ ಸ್ಟೇಜಲ್ಲಿ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಕಟ್ ಮಾಡಿ ಆದ ನಂತರ ಕಟ್ ಮಾಡಿರುವಂಥ ಫೇಸ್ ಇರುತ್ತಲ್ಲ, ಅದಕ್ಕೆಲ್ಲ ನಾನಿಲ್ಲಿ ಅರಿಶಿನ ಪುಡಿನ ಹಚ್ತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಆ್ಯಂಟಿಸೆಪ್ಟಿಕ್, ಸೊ ಯಾವುದೇ ಹುಳಗಳಾಗಲಿ ಏನೇ ಬಂದು ಕೂತ್ಕೊಂಡ್ರು ಅದು ಸ್ಪ್ರೆಡ್ ಆಗೋಕ್ಕಾಗಲ್ಲ. ಸೊ ಅಲ್ಲೇ ಒಣಗುತ್ತೆ ಕಟ್ ಮಾಡಿರೋ ಕಡೆ. ನೋಡಿ, ಎಲ್ಲ ಕಡೆ ಕಟ್ ಮಾಡಿರೋ ಜಾಗದಲ್ಲಿ ಅರಿಶಿನನ ಹಚ್ತಾ ಇದ್ದೀನಿ. ಹೀಗೆ ಅರಿಶಿನ ಯಾವಾಗಲೂ ನೀವು ಕಟಿಂಗ್ ಮಾಡಿದ ನಂತರ ಯಾವುದೇ ಗಿಡಕ್ಕಾದ್ರೂ ಅರಿಶಿನ ಒಂದ್ಸರಿ ಹಚ್ಚಿಬಿಡಬೇಕು. ಆವಾಗ ಯಾವುದೇ ಹುಳ ಆಗಲಿ ಇರುವೆಗಳಾಗಲಿ ಅದ್ರ ಮೇಲೆ ಬಂದು ಕೂರಲ್ಲ. ನೋಡಿ, ಇವಾಗ ಎಲ್ಲ ಗಿಡಗಳಿಗೆ ಅರಿಶಿನ ಹಚ್ಚಾಗಿದೆ. ಇಲ್ಲಿ ನಾನು ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಮತ್ತು ಈ ಅರಿಶಿನ ಪುಡಿ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಫುಲ್ ಗಿಡಕ್ಕೆ ಸ್ಪ್ರೆಡ್ ಮಾಡ್ತೀನಿ, ಅಂದರೆ ಎಲ್ಲ ಗಿಡಕ್ಕೂ ಹಚ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅರಿಶಿನ ಮತ್ತು ಸೋಡಾ ಎರಡೂ ಇನ್ಫೆಕ್ಷನ್ ತಡೆಯುತ್ತೆ, ಹೊಸ ಇನ್ಫೆಕ್ಷನ್ ಮತ್ತು ಆಗದಿರೋ ಹಾಗೆ ನೋಡ್ಕೊಳತ್ತೆ. ಫುಲ್ ಗಿಡಕ್ಕೆ ಒಂದ್ಸರಿ ಸವರಬೇಕು. ಗುಲಾಬಿ ಗಿಡಕ್ಕೆ ಅಂತಂದರೆ ಸ್ವಲ್ಪ ಮುಳ್ಳುಗಳೆಲ್ಲ ಜಾಸ್ತಿ, ಆದ್ದರಿಂದ ಹುಷಾರಾಗಿ ಸ್ಪ್ರೆಡ್ ಮಾಡಬೇಕು. ಒಂದು ಡೈರೆಕ್ಷನಲ್ಲಿ ಸ್ಪ್ರೆಡ್ ಅಂದರೆ ಹಚ್ಕೊಂಡು ಬರಬೇಕು ಎಲ್ಲ ಕಡೆಗೂ. ಹಾಗೆಯೇ ಮತ್ತು ಸ್ವಲ್ಪ ಗಿಡಕ್ಕೆ ಮಾತ್ರ ಅಲ್ಲ, ಕೆಲವೊಂದ್ಸರಿ ಬೇರಿಂದನೂ ಇನ್ಫೆಕ್ಷನ್ ಬರುತ್ತೆ, ಮಣ್ಣಿಂದನೂ ಇನ್ಫೆಕ್ಷನ್ ಬರುತ್ತೆ. ಆದ್ದರಿಂದ ಆ ಮಣ್ಣಿನ ಮೇಲೆಲ್ಲನೂ ನಾನು ಸ್ವಲ್ಪ ಸ್ವಲ್ಪ ಈ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನೆಲ್ಲ ಹರಡ್ತಾ ಇದ್ದೀನಿ. ಸೋಡಾನ ಆದಷ್ಟು ಬಳಸಬೇಕು ಗಿಡಗಳಿಗೆ. ಸೋಡಾ ಮತ್ತು ಅರಿಶಿನ ಎರಡೂ ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಚೆನ್ನಾಗಿ ಯೂಸ್ ಆಗುತ್ತೆ, ಯಾವುದೇ ಹುಳುಗಳು ಬರಲ್ಲ. ಈಗ ನೋಡಿ, ಈ ರೀತಿ ಎಲ್ಲ ಮಣ್ಣಿಗೂ ನಾನು ಹಾಕ್ತಾ ಇದ್ದೀನಿ. ಹೀಗೆ ಆದ್ರೂ ಅಷ್ಟೇ, ಇನ್ಫೆಕ್ಷನ್ ಇರದೇ ಇದ್ರೂ ನೀವು ತಿಂಗಳಿಗೆ ಒಂದ್ಸರಿ ಏನಾದರೂ ಹಾಕ್ತಾ ಇದ್ದರೆ ಇರುವೆಗಳಾಗಲಿ ಸ್ನೇಲ್ಸ್ ಆಗಲಿ ಅವೆಲ್ಲ ಬರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಮಾಡಿದ್ದೀನಿ. ಈಗ ಇದನ್ನು ನಾನು ಒಂದು 15 ದಿನ ನೆರಳಲ್ಲಿ ಇಡ್ತೀನಿ, ಬಿಸಿಲು ಒಂಚೂರು ತಾಗದೇ ಇರೋ ಹಾಗೆ. ಏನಕ್ಕಂದರೆ ಬಿಸಿಲು ತಾಗಿದ್ರೆ ಮತ್ತೆ ಸ್ಟ್ರಾಂಗ್ ಆಗುತ್ತೆ ಗಿಡ, ಅಲ್ಲೇ ಒಣಗಕ್ಕೆ ಶುರು ಆಗುತ್ತೆ. ಆದ್ದರಿಂದ ನೆರಳಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನಿಮಗೆ ಇವಾಗ ಇನ್ನೊಂದು ಗಿಡ ತೋರಿಸ್ತಾ ಇದ್ದೀನಿ. ಈ ಗಿಡ ನೀವು ನೋಡ್ಬೋದು, ಇದೂ ಸೇಮ್ ಪ್ರಾಬ್ಲಮೇ ಬಂದಿದ್ದು. ನಾನು ಇದನ್ನ ಕಟ್ ಮಾಡಿಬಿಟ್ಟು ಎಲ್ಲ ಮಾಡಿ ಟ್ರೀಟ್ ಮಾಡಿ ಆದ ನಂತರ ನೋಡಿ, ಇವಾಗ ಮೊಗ್ಗು ಬಂದಿದೆ, ಹೂಗಳು ಕೂಡ ಬಂದಿದೆ ಇದಕ್ಕೆ. ಆದ್ದರಿಂದ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಗುಲಾಬಿ ಗಿಡಕ್ಕೆ ಬರುವಂಥ ಕಾಮನ್ ಪ್ರಾಬ್ಲಮ್ ಇದು. ಸೊ ಗಿಡನ ಬದುಕಿಸ್ಕೋಬಹುದು ಈ ಮೆಥಡ್ ಯೂಸ್ ಮಾಡಿದರೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.